ಆಗಲ್ಲಪ್ಪ. ಏನ್ ಮಾಡ್ತಾ ಇದ್ರ ಬಾಕ್ಸ್ ಒಳಗೆ? ನೀವೇನ್ ಇಲ್ಲಿ? ಅದೇ ಅಕಿರಾ ಪ್ರೊಡ್ಯೂಸರು ಆಮೇಲೆ ಗುಲ್ಟು ಪ್ರೊಡ್ಯೂಸರು ಸಿನಿಮಾ ಮಾಡ್ತೀನಿ ಬನ್ನಿ ಅಂದ್ರು, ಕತೆ ಎಲ್ಲ ನಾನ್ ಬಂದೆ. ಓ, ಅವ್ರಿನ್ನೂ ಸಿನಿಮಾ ಮಾಡ್ತಿದ್ರ? ಹಂಗಂತ ನ್ಯೂಸ್? ಅದು ಬಿಡಿ, ಬಾಕ್ಸ್ ಒಳಗೆ ನೀವೇನ್ ಮಾಡ್ತಾ ಇದ್ರ? ಏನಿಲ್ಲ ಅಭಿ, ಈ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತೆ ಆಡಿಯನ್ಸ್ ಅಂತೂ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಹಾಕೊಂಡು ರುತ್ತಾ ಇದಾರೆ, ಔಟ್ ಆಫ್ ದಿ ಬಾಕ್ಸ್ ಬಾ, ಔಟ್ ಆಫ್ ದಿ ಬಾಕ್ಸ್ ಬಾ, ಒಂದೇ ತರ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ಯಾ ಅಂತ. ಬರಕ್ ಟ್ರೈ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ. ಈ ಕಮರ್ಷಿಯಲ್ ಸಿನಿಮಾ ಅಂದ್ರೆ ಇಲ್ಲೋಗ್ತಿದ್ದೆ ಅಲ್ಲೋಗ್ ಬೀಳ್ತಾರಲ್ಲ, ಅದಾ? ಅದೇ ಗೊತ್ತಾಯ್ತು ಬಿಡಿ. ಆಕ್ಚುಲಿ ನನ್ನ ಹತ್ರ ಒಂದ್ ಕತೆ ಇದೆ ಕೇಳಿ. 101% ಔಟ್ ಆಫ್ ದಿ ಬಾಕ್ಸ್ ಬಂದೇ ಬರ್ತೀರಾ. ಅಂದ್ರೆ ಒಡೆದ್ರೆ ಇಲ್ಲೇ ಬೀಳ್ತಾರ? ಬೀಳಲ್ಲ, ಹೇಳ್ತಾರೆ. ಆಕ್ಚುಲಿ ಫಿಲಮ್ ಅಲ್ಲಿ ಫೈಟ್ ಇಲ್ಲ. ಹೌದಾ? ಕತೆ ಅಂತೂ ಸಖತ್ತಾಗಿದೆ. ನಾನಂತೂ ಔಟ್ ಆಫ್ ದಿ ಬಾಕ್ಸ್ ಬರ್ತಾ ಇದ್ದೀನಿ. ನೀವು ರೆಡಿ ಆಗಿ. ಸರಿ, ನೀವು ಫಂಡ್ಸ್ ಅರೇಂಜ್ ಮಾಡ್ಕೊಬಿಡಿ. ಫೈನಾನ್ಷಿಯಲ್ ರೆಡಿ ಇದಾನಾ? ರೆಡಿ ಇದಾನೆ. ಚೀಟಿ ಎತ್ಬಿಡದೆ ಮತ್ತೆ ಇನ್ನೇನು ಶುರು ಮಾಡ್ಬಿಡದೆ ಶುರು. ನನಗೆ ನೀ ಬಾಕ್ಸ್ ಅವಶ್ಯಕತೆ ಇಲ್ಲಪ್ಪ, ನೀವೇ ಇಟ್ಕೊಳ್ಳಿ. ಅಯ್ಯೋ, ಈ ಬಾಕ್ಸ್ ಇಟ್ಕೊಂಡು ನಾನೇನು ಮಾಡಲಿ? ಆ್ಯಕ್ಚುಲಿ ಬಾಕ್ಸು ಬಾಕ್ಸ್ ಆಫೀಸ್ ಅಲ್ಲ, ಪ್ರೊಡ್ಯೂಸರ್ಗಳೇ ನೋಡ್ಕೊಬೇಕು. ಆ್ಯಕ್ಚುಲಿ ಬಾಕ್ಸ್ ಈಗ ಖಾಲಿ ಇದೆ, ತುಂಬುತ್ತೆ, ತಗೊಳ್ಳಿ. ಸರ್, ಅಡ್ವಾನ್ಸ್ ಒಂದು ಬೇಗ ಮಾಡಿ. ಕೊಡ್ತೀನಿ ಬಿಡ. ಆ್ಯಕ್ಚುಲಿ ಈ ಫಿಲಮಲ್ಲಿ ಫಾರಿನ್ ಲೊಕೇಶನ್ಗಳು ಇದೆಯಾ? ಇರಲ್ಲ. ಹೆವಿ ಡೈಲಾಗ್ಸ್ಗಳು ಇರುತ್ತಾ? ಇರಲ್ಲ. ಮತ್ತೇನಿರುತ್ತೆ? ಇನ್ನೊಂದ್ಸತಿ ಕತೆ ಹೇಳ.